ನೋಡಿ, ಧನುಸು ರಾಶಿಯವ್ರಿಗಂತೂ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಲಗ್ನಾಧಿಪತಿಯಾಗಿ ಚತುರ್ಥದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ, ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ರು ಕೂಡ ಏನೋ ಒಂದು ಅಸಮಾಧಾನ ನಿಮ್ಮಲ್ಲಿ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಇಲ್ಲೊಂದು ಮನಕ್ಲೇಶ ಅಂದರೆ ನಿಮ್ಮಲ್ಲಿ ಮನಸ್ಸಲ್ಲಿ ಒಂದು ನೋವು ಏನೋ ಒಂದು ಕಾಡ್ತಾ ಇರುತ್ತೆ. ನೋಡಿ, ಕೆಲವೊಂದು ಫೀಲಿಂಗ್ಸ್ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲ, ಏನು ಇಲ್ಲ ಅಂದರೂ ಕೂಡ ನಿಮ್ಮಲ್ಲೇ ಒಂದು ಫೀಲಿಂಗ್ಸು ಇರುತ್ತೆ. ಸೊ ಅದರಿಂದ ಸ್ವಲ್ಪ ಅಂದರೆ ಬಿಚ್ಚು ಮನಸ್ಸಲ್ಲಿ ಕೆಲವೊಂದು ಮಾತಾಡೋವಂಥದ್ದು, ತಾಯಿ ವಿಚಾರದಲ್ಲಿ, ಕುಟುಂಬದಲ್ಲಿ, ಎಲ್ಲರ ಹತ್ರ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ. ದ್ವಿತೀಯದಲ್ಲಿ ಶನಿ ಇರೋವಂಥದ್ದು, ಇಲ್ಲ ಒಂದು ಕಡೆ ನೀವು ಹಣ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಅಂತಲೇ ಕೂಡ ನಾವು ತಿಳಿಸ್ಕೊಡ್ಬೋದು. ಕುಟುಂಬದಲ್ಲೂ ಕೂಡ ನಿಮ್ಗೆ ಒಂದು ಒಳ್ಳೆ ಸಂತಸದ ವಿಚಾರಣೆ ಅಂತಲೇ ಕೂಡ ಹೇಳ್ಬೋದು. ಇಲ್ಲ ಒಂದು ಕಡೆ ಕುಜ ನಿಮಗೆ ಷಷ್ಠದಲ್ಲಿ ಅಂದರೆ 18ನೇ ತಾರೀಕು ನಂತರ ನಿಮಗೆ ಎಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಅಂದರೆ ಸ್ವಲ್ಪ ಆತರ ಹತ್ರವಾಗಿ ಮಾತಾಡೋವಂಥದ್ದು, ಕೋಪ ಬರುವಂಥದ್ದು, ಹೀಗೆ ನಿಮಗೆ ಒಂದು 18 ನಂತರ ನಿಮಗೆ ಆಗುವಂಥದ್ದು. ಅದು ಬಿಟ್ಟರೆ ನಿಮಗೆ ನೋಡಿ, ಲಾಭದಲ್ಲಿ 3 ಗ್ರಹ ಇರುವಂಥದ್ದು ತುಂಬ ಚೆನ್ನಾಗಿದೆ ಅಂತೇಳಿ. ಅರ್ಧ ತಿಂಗಳು ಅಂದರೆ 18ನೇ 15ನೇ ತಾರೀಕು ನಂತರ ನಿಮಗೆ ಹೆಚ್ಚಿನ ಶುಭ ಫಲಗಳು, ಲಾಭಗಳು ನೀವು ಕಾಣುವಂಥದ್ದು. ಧನುರಾಶಿಯವ್ರಿಗೆ ನೋಡಿ, ಯಾರು ಅಡುಗೆಯಲ್ಲಿರ್ತಾರೆ, ಕ್ಯಾಂಟೀನಲ್ಲಿ ಇರುವಂಥದ್ದು, ಅಥವಾ ಮನೆಯಿಂದನೇ ಏನೋ ಒಂದು ಹೊಸದಾಗಿ ಕೆಲಸಗಳು ಮಾಡ್ತಾರಂಥವ್ರು, ಸೊ ಈ ನೀರಿನ ಬಿಸ್ನೆಸ್ ಮಾಡ್ತಿರೋವಂಥವ್ರು, ಖಂಡಿತ ಒಂದು ಹೆಚ್ಚಿನ ಮಟ್ಟದಲ್ಲಿ ನೀವು ಲಾಭ ಪಡೆಯುವಂಥ ಒಂದು ತಿಂಗಳು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಜೊತೆಗೆ ನೋಡಿ, ಪಂಚಮದಲ್ಲಿ ರಾಹು ಇರುವಂಥದ್ದು, ಇಲ್ಲ ಒಂದು ಕಡೆ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಒಂದು ಗಮನ ಕೊಡೋದು ಉತ್ತಮ. ಇಲ್ಲೊಂದು ಹೊಸದಾಗಿ ಅವ್ರಿಗೆ ಮಕ್ಕಳುಗಳು ಹಾಳಾಗುವಂಥ ಸಾಧ್ಯತೆಗಳು ಇರುವಂಥದ್ದು, ಇಲ್ಲ ಒಂದು ಕಡೆ ಕೆಟ್ಟವರ ಸಹವಾಸ ಮಾಡುವಂಥದ್ದು. ಸೊ ಹೀಗಾಗಿ ಏನಾದರೂ ಒಂದು ತಂದೆ ತಾಯಿಗೆ ತಲೆನೋವಾಗಿ ಪರಿಣಮಿಸುತ್ತೆ. ನೋಡಿ, ಎಷ್ಟೋ ಜನ ತಂದೆ ತಾಯಿಗಳು ಹೇಳ್ತಾರೆ, ಗುರುಳೆ ಕ್ರಿಕೆಟ್ ಆಡೋಕೆ ಹೋಗಿದ್ರು, ದೊಡ್ಡ ಗಲಾಟೆ ಆಯಿತು, ಕಣ್ಣು ಹೊಡೆದ್ಬಿಟ್ಟಿದ್ದಾರೆ, ಮತ್ತು ಸ್ಟೇಷನ್ಗೆಲ್ಲ ಹೋಯಿತು. ಸೊ ಹೀಗೆ ಒಂದು ಹಲವಾರು ರೀತಿಯಲ್ಲಿ ತೊಂದರೆ ಆಗುವಂಥದ್ದು, ಅಥವಾ ಮಕ್ಕಳು ಏನೋ ಗಲಾಟೆ ಮಾಡ್ಕೊಂಬಿಟ್ರು, ಹೊಡೆದು ಕಳಿಸ್ಬಿಟ್ಟಿದ್ದಾರೆ, ಅದು ಇವರು ಏನೋ ಗಲಾಟೆ ಮಾಡ್ಕೊಂಡು. ಸೊ ತುಂಬ ಒಂದು ಮಕ್ಕಳಿಗೆ ಒಂದು ಪ್ರೀತಿಯಿಂದ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಿ. ಅವ್ರಿಗೆ ಹೇಳಿ, ನೋಡಿ ಈ ಥರ ಯಾವುದೇ ಒಂದು ಸನ್ನಿವೇಶ ಬಂದಾಗ ಸ್ವಲ್ಪ ಹುಷಾರಾಗ್ಬಿಡ್ಬೇಕು ಅಂತ. ಸೊ ಒಂದು ಪ್ರೀತಿಯಿಂದ ಹೇಳಿದಾಗ ಮಕ್ಕಳು ಖಂಡಿತ ನಿಮಗೆ ಮಾತು ಕೇಳುವಂಥದ್ದು. ಸೊ ಹೀಗೆ ಮತ್ತು ಅಣ್ಣ ಅಥವಾ ಸಹೋದರರು, ಫ್ರೆಂಡ್ಸಿಂದ ತುಂಬ ಒಂದು ಒಡನಾಟ ಈ ತಿಂಗಳು ತುಂಬ ಹೆಚ್ಚಾಗಿರುತ್ತೆ ಧನುಸು ರಾಶಿಯವ್ರಿಗಿಂತ ತಿಳಿಸ್ಕೊಡ್ತೀನಿ. ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ರಾಹುಕೇತುಗಳ ಒಂದು ಪರಿಹಾರ ಮಾಡ್ಕೊಳ್ಳಿ, ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ಗುರುವಿನ ಮಂತ್ರ, ಓಂ ಶ್ರೀ ಗುರುವೇ ನಮಃ ಅಂತ ಹೇಳೋದು, ಅಥವಾ ಗುರು ದತ್ತಾತ್ರೇಯ ಮಂತ್ರಗಳನ್ನ ಹೇಳುವಂಥದ್ದು, ಓಂ ಗುರುವೇ ಸರ್ವ ಲೋಕಾನಾಂ ಬಿಸಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ, ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಃ. ನೋಡಿ, ಇದರಲ್ಲಿ ಯಾವುದಾದ್ರು ಒಂದು ಮಂತ್ರನ ಪ್ರತಿನಿತ್ಯ 21 ಸರಿ ಹೇಳಿ, ಅಲ್ವಾ 108 ಸರಿ ಹೇಳೋದ್ರಿಂದ ಕೂಡ ಅನುಕೂಲ ಆಗುತ್ತೆ. ನೋಡಿ, 102 ಸರಿ ಹೇಳೋಕ್ಕಾಗಲ್ಲ ಗುರುಳೆ ಅಂದರೆ 21 ಸರಿ ಹೇಳೋದ್ರಿಂದ ನಿಮಗೆ ಒಂದು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡುವಂಥದ್ದು. ಮುಖ್ಯವಾಗಿ ನೋಡಿ, ಗಂಧ ದತ್ತಾತ್ರೇಯ ದೇವಸ್ಥಾನದಲ್ಲಿ ಕೊಡುವಂಥ ಗಂಧನ ನೀವು ಅರ್ಚನೆ ಮಾಡಿರುವಂಥದ್ದು ಹಣೆಗಿಡೋದ್ರಿಂದ ಎಷ್ಟೋ ಒಂದು ಶುಭ ಫಲಗಳು ಆಗುವಂಥದ್ದು. ಮತ್ತಾಗಿ ನಿಮಗೆ ಒಂದು ದರಿದ್ರತನ ಅಥವಾ ನಿಮ್ಮಲ್ಲಿ ಏನೋ ಒಂದು ದೃಷ್ಟಿಗಳಿದ್ರೂ ಕೂಡ ನಿಮಗೆ ಹೋಗುವಂಥದ್ದು ಮಾಡಿ ಒಳ್ಳೆಯದಾಗುತ್ತೆ.